ನಮಸ್ಕಾರ ವೀಕ್ಷಕರೇ ಇವತ್ತು ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲ ಒಂದು ಸಣ್ಣ ಒಂದು ಭ್ರಷ್ಟಾಚಾರದ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾವುದೇ ಒಂದು ಸರ್ಕಾರ ನಡಿಬೇಕಿದ್ರೆ ಆ ಸರ್ಕಾರದ ನಡೆಸುವ ನಡೆಸ್ತಕ್ಕಂಥ ಜನರಿಗೆ ಒಂದಿಷ್ಟು ಬ್ಲ್ಯಾಕ್ ಮನಿ ಬೇಕಾಗ್ತದಂತೆ ಆ ಬ್ಲ್ಯಾಕ್ ಮನಿ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಪ್ರೊಡಕ್ಷನ್ ಮನಿ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಅಂತಿದ್ದರೆ ಅದು ನೀರಾವರಿ ಇಲಾಖೆ ಒಳಚರಂಡಿ ಇಲಾಖೆ ಮತ್ತು ಪಿ ಡಬ್ಲ್ಯೂ ಡಿ ಇರಾಕೆ ಇದು ಮೂರು ಇಲಾಖೆಯಲ್ಲಿ ಬಂದಂಥ ಈ ಬ್ಲ್ಯಾಕ್ ಮನಿಗಳು ಬೇರೆ ಯಾವ ಇಲಾಖೆಯಲ್ಲಿ ಕೂಡ ಬರೋದಿಲ್ಲ ಇದರಲ್ಲಿ ಕೆಳಗಡೆಯಿಂದ ಜವಾನನಿಂದ ಹಿಡಿದು ಕಮಿಷ್ನರಿಂದ ಹಿಡಿದು ಅಲ್ಲಿಯ ಯಾರು ಮಿನಿಸ್ಟ್ರವರೆಗೆ ಅಷ್ಟು ಕೋಟಿಗಟ್ಟಲೆ ಹಣ ಬರುತ್ತೆ ಒಂದೊಂದು ನಮ್ಮ ಬಜೆಟ್ ಒಳಗೆ ನೀನು ಪ್ರತಿ ವರ್ಷ ಬಜೆಟ್ ಏನು ಮಾಡ್ತಾರೆ ಈ ಮೂರು ಇಲಾಖೆಗೆ ಬೇಕಾದಷ್ಟು ಹಣವನ್ನು ಫಂಡನ್ನು ತೆಗೆದಿರ್ತಾರೆ ನೀರಾವರಿ ಇರ್ಬೋದು ಸ ಒಳಚರಂಡಿ ಮತ್ತು ಟ್ರಾನ್ಸ್ಪೋರ್ಟ್ ಅಥವಾ ಈ ಸಾರಿಗೆ ಪಿ ಡಬ್ಲ್ಯೂ ಗೆ ಸಂಬಂಧಪಟ್ಟಂಥದ್ದು ಯಾಕೆಂದರೆ ಇದರಲ್ಲಿ ಅಷ್ಟು ಕಿಕ್ ಬ್ಯಾಕನ್ನು ತಗೊಳ್ಳಿಕ್ಕಾಗತ್ತೆ ಈಗ ಅದೇ ಅದೇ ಕಾಮಗಾರಿಯನ್ನು ನಾವು ಒಂದು ಲಕ್ಷದಲ್ಲಿ ಮಾಡುವಂಥ ಕಾಮಗಾರಿಯನ್ನು ಇವರು ಹತ್ತು ಪಿ ಡಿಪೇರ್ ಮಾಡ್ಕೊಳ್ತಾರೆ ಎಲ್ಲರಿಗೂ ಗೊತ್ತುಂಟದು ಇಂಥ ಯಾವ ರೀತಿ ನಮ್ಮ ಸಾರ್ವಜನಿಕರು ತೆರಿಗೆ ಹಣ ಪೋಲಾಗ್ತಾ ಇದೆ ಯಾವ ರೀತಿ ಪೋಲ್ ಅಂದರೆ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಎಲ್ಲೆಲ್ಲಿ ಹೋಗ್ತಾ ಇದ್ದೇನೋವಂಥದ್ದು ನಿಮಗೆಲ್ಲ ಗೊತ್ತಿದೆ ನಮ್ಮ ಎತ್ತಿನಹೊಳೆ ಯೋಜನೆಯಲ್ಲಿ ನೀವು ಇದನ್ನು ನೋ ಎಲ್ಲರಿಗೂ ನೋ ಒಂದು ಕಣ್ಣೆದುರುಗಡೆ ಇರುವಂಥ ಒಂದು ಸತ್ಯ ನಗ್ನ ಸತ್ಯ ನೀರೇ ಇಲ್ಲದ ಪಶ್ಚಿಮ ಘಟ್ಟವನ್ನು ಹೇಗೆ ಅಗೆದು ತೆಗೆದು ಬ್ಲಾಸ್ಟ್ ಮಾಡಿ ಒಂದು ಕೋಟಿಗಟ್ಟಲೆ ಹಣವನ್ನು ಸ್ಯಾಂಕ್ಷನ್ ಮಾಡಿಕೊಂಡು ಮೂವತ್ತೈದು ಸಾವಿರ ಕೋಟಿಯನ್ನು ನುಂಗಿ ನೀರು ಮಾಡಿ ಇನ್ನೊಂದಿಷ್ಟು ಸಾವಿರಾರು ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿಕೊಳ್ಳಿಕ್ಕೆ ಹಪ್ಪಹಪ್ಪಿ ರಾಜಕಾರಣಿಗಳು ಮತ್ತು ಈ ನಮ್ಮ ಬ್ರ ಭ್ರಷ್ಟರ ಕೂಪದಂತಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಹಪಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು ಅದರ ಒಂದು ಮರಿ ಭ್ರಷ್ಟಾಚಾರದ ಒಂದು ಕೂಪವನ್ನು ನಿಮಗೆ ತೋರಿಸ್ತಾ ಇದ್ದಾನೆ ಅದು ಏನಂತ ಹೇಳಿ ಈ ವಿಡಿಯೋ ನೋಡ್ಕೊಂಡು ಬರೋಣ ಈ ವಿಡಿಯೋದ ನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನೋಡಿ ಈಗ ಈ ಕಾಂಡ್ಲವನ್ನು ಈ ಹೆಮ್ಮಾಡಿಯ ಸಮೀಪದಲ್ಲಿ ಕುಂದಾಪುರ ತಾಲೂಕಿನ ಹೆಮ್ಮಾಡಿ ಸಮೀಪ ಈ ಕಾಂಡ್ಲ ಸಾಯ್ಲಿಕ್ಕೆ ರೀಸನ್ಗಳನ್ನು ನಾನು ಹುಡ್ಕೊಂಡು ಹೋದಾಗ ಅಲ್ಲಿ ಆರ್ ಎಫ್ ಅನ್ನ ಸ್ಥಳ ಪರಿಷ್ಠಿ ಕರ್ಕೊಂಡು ಹೋದೆ ಅಲ್ಲಿ ತೋರಿಸಿದೆ ಯಾಕೆ ಸಾಯ್ತಾ ಇದೆ ಅಂತೇಳಿ ಅವ್ರು ಎಕ್ಸ್ಪ್ಲೇನ್ ಮಾಡಿದರು ಒಂದು ಪಶ್ಚಿಮ ವಾಹಿನಿ ಅಂತೇಳಿ ಹೇಳಿ ಒಂದು ನದಿ ಇದೆ ಆ ನದಿಗೆ ಇಲ್ಲಿ ಅಡ್ಡಲಾಗಿ ನಾವು ಡ್ಯಾಮ್ ಕಟ್ಟಿ ಅಲ್ಲಿ ಕೃಷಿಗೆ ಕುಡಿಯೋ ನೀರಿಗೆಲ್ಲ ಆ ನೀರನ್ನು ಬಳಸ್ಕೊಳ್ತೀವಿ ಅಂತ ಸರ್ಕಾರ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದಂಥ ಒಂದು ಯೋಜನೆ ಆ ಯೋಜನೆಯ ಡಿ ಪಿ ಆರನ್ನು ಕೂಡ ನಾಲ್ಕು ಕೋಟಿ ನಲವತ್ತ್ನಾಲ್ಕು ಲಕ್ಷ ಯೋಜನೆಯಲ್ಲಿ ಮಾಡಿದಂಥ ಡಿ ಪಿ ಆರ್ ಡಿಟೇಲ್ಸ್ ಎಲ್ಲ ಸಿಕ್ತು ಹಾಗೆಯೇ ಆ ಒಂದು ಯೋಜನಾ ಪ್ರದೇಶಕ್ಕೆ ನಾವು ಹೋಗಿ ಅಲ್ಲಿಯ ಸ್ಥಳೀಯರನ್ನು ಮಾಡಿ ಮಾತಾಡಿಸಿದಾಗ ಇದರ ನಿಜ ಸ್ಥಿತಿ ಬಯಲಾಯಿತು ನೋಡ್ಕೊಂಡು ಬರೋಣ ವಿಡಿಯೋದನ್ನು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ತಲ್ಲೂರು ಗ್ರಾಮದ ಕೋಟೆಬಾಗ್ಲು ಎಂಬಲ್ಲಿ ಉಪ್ಪು ನೀರಿನ ತಡೆಗೋಡೆಯಾಗಿ ಚೆಕ್ ಡ್ಯಾಮ್ ಕಟ್ಟಿರ್ತಾರೆ ಅದು ನೀರು ನಿಲ್ಲಿಸಿದ ತಕ್ಷಣ ನಮ್ಮ ಕಾಂಡ್ಲ ಕಾಡು ಒಂದೆರಡು ಗಿಡಗಳು ಸಾಯಲಿಕ್ಕೆ ಪ್ರಾರಂಭ ಆಗ್ತದೆ ಪ್ರಾರಂಭ ಆದ ತಕ್ಷಣ ನಾವು ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ವಿ ಸಣ್ಣ ನೆರವೇರಲಿಕ್ಕೆ ಇಂಜಿನಿಯರ್ಗಳಿಗೆ ತಕ್ಷಣ ಅದನ್ನು ನೀರು ಸರಗವಾಗಿ ಹೋಗ್ಲಿಕ್ಕೆ ಬಿಡಬೇಕು ಕಾಂಡ್ಲಾವನೆ ಹಾನಿ ಆಗದಂತೆ ವ್ಯವಸ್ಥೆ ಮಾಡಿಕೊಂಡು ಮುಂದೆನ ನೀರನ್ನು ನಿಲ್ಲಿಸ್ಬೇಕನ್ನುವಂಥ ನೋಟಿಸನ್ನು ಕೊಟ್ಟಿದ್ದೀವಿ ಅದಾದ ನಂತರ ಅವರು ಕಳೆದ ವರ್ಷ ನೀರನ್ನು ನಿಲ್ಲಿಸಲಿಲ್ಲ ಇಲ್ಲ ಮತ್ತೆ ಕಾಣ್ಲವನ ಹಾಳಾಗಲಿಲ್ಲ ಈ ವರ್ಷ ಏನು ಮಾಡ್ತಾರೆ ಅಂತ ಮತ್ತೆ ನೋಡಬೇಕಾಗಿದೆ ಇದಕ್ಕೆ ಅದೇ ಎನ್ ಓ ಸಿ ಆಗಲಿ ಪರ್ಮಿಷನ್ ಆಗಲಿ ನಮ್ಮಿಂದಾಗಲಿ ಸಿ ಆರ್ ಜೆಡ್ ಇಂದಾಗಲಿ ಯಾವುದೂ ತೆಗೆದುಕೊಂಡಿಲ್ಲ ಅದಕ್ಕಾಗಿ ನಾವು ಅವ್ರಿಗೆ ಆಲ್ರೆಡಿ ಒಂದು ಎಫ್ ಐ ಆರ್ನ ದಾಖಲು ಮಾಡಿಕೊಂಡಿದ್ದೇವೆ ಈಗ ನಾವು ನೋಟಿಸ್ ಕೊಟ್ಟಿದ್ದಕ್ಕೆ ಉತ್ತರ ಕೊಟ್ಟಿದ್ದಾರೆ ನಾವು ಅದನ್ನು ನಿಲ್ಲಿಸುವುದಿಲ್ಲ ಕಾಂಡ್ಲವನ್ನು ಹಾಳಾಗದಂತೆ ಸಂರಕ್ಷಿಸಿಕೊಂಡು ಯಾವ ರೀತಿ ಮಾಡಬೇಕಂತ ಕ್ರಮ ಕೈಗೊಳ್ತೀವಿ ಅಂತ ರಿಪ್ಲೈ ಕೊಟ್ಟಿದ್ದಾರೆ ಕ್ರಮ ಏನು ಕೈಗೊಂಡ್ರೆ ಇಸ್ತತ ಏನಿಲ್ಲ ಇಷ್ಟುತ ಏನಿಲ್ಲ ಎನ್ಕ್ವೈರಿ ಇನ್ನು ಎನ್ಕ್ವೈರಿ ಸ್ಟೇಜಲ್ಲೇ ಇದೆ ಅದು ಕಡತವನ್ನು ನಾವು ಕ್ಲೋಸ್ ಮಾಡಲಿಲ್ಲ ಪೆಂಡಿಂಗ್ ಇದೆ ಸರ್ ನಮಸ್ತೆ ಈಗ ಇಲ್ಲೊಂದು ಡ್ಯಾಮ್ ಕಟ್ಟಿದ್ದಾರೆ ಈ ಈ ಡ್ಯಾಮ್ನಿಂದ ಈಗ ನೀರು ಬರ್ತಾ ಉಂಟಲ್ಲಿ ಕೆಳಗಡೆಯಿಂದ ನೀರು ಮೇಲೆ ಬರ್ತಾ ಉಂಟು ಮೇಲಿನ ಕೆಳಗೆ ಬರ್ತಾ ಉಂಟು ಇಲ್ಲಿ ಈ ಈ ಡ್ಯಾಮ್ ಅನ್ನ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹರಿತಕ್ಕಂತ ನದಿ ಯಾವ್ದಾದ್ರು ಈ ಕಡೆ ಸೇರ್ತಾ ಉಂಟಾ ಯಾವ್ದಿಲ್ಲ ಸರ್ ಇಲ್ಲ ಕೆಳಗಿಂದ ಬರ್ತಾ ಬರುತ್ತೆ ಸಂಜೆ ಕೆಳಗಡೆ ನೀರು ಮೇಲೆ ಹೋಗುತ್ತೆ ನೀರು ಇಲ್ಲ ಇಲ್ಲಿ ಚಪ್ಪೆ ನೀರು ಈಗ ಈ ಬ್ಯಾಕ್ ಹಿಂದೆ ಕಾಣಿಸುವಂತದ್ದು ಏನು ಚಪ್ಪೆ ನೀರು ಬ್ಯಾಕ್ ವಾಟರ್ ಯಾವ್ದಲ್ಲ ಯಾವ್ದಲ್ಲ ಉಪ್ಪೆ ಅದು ಅಲ್ಲಿಂದ ಏನು ಕೃಷಿಗೆ ನೀರನ್ನು ತೋಟಕ್ಕೆ ಗದ್ದೆಗೆ ಕಬ್ಬು ಬೆಳಿಲಿಕ್ಕೆ ಅಂತ ಏನಾದ್ರು ಈ ನೀರು ಉಪಯೋಗ ಮಾಡ್ತಾರ ಉಪಯೋಗ ಇಲ್ಲ ಏನಿಲ್ಲ ಉಪ್ಪು ನೀರು ಉಪ್ಪು ನೀರು ಸೊ ಹಾಗಾದ್ರೆ ಇಲ್ಲೊಂದು ಡ್ಯಾಮ್ ಕಟ್ಟಿದ್ದಾರೆ ನೀರು ಬಳತಿ ಇಳತಕ್ಕೆ ಹೋಗ್ತಾ ಉಂಟಲ್ಲಿ ಏನ್ ಯೂಸ್ ಉಂಟು ಈ ಜಾಗ ಈ ಭಾಗದ ಜನರಿಗೆ ಏನಾದ್ರು ಯೂಸ್ ಆಗಿದೆ ಇಲ್ಲಿ ಡ್ಯಾಮ್ ಕಟ್ಟಿ ಸರ್ ಡ್ಯಾಮ್ ಕಟ್ಟಿ ಅಂತ ಯೂಸ್ ಇಲ್ಲ ಸ್ವಲ್ಪ ಮತ್ತೆ ದೋಣಿ ಅಲ್ಲಿಂದ ಸರಾಗವಾಗಿ ಈಗ ದೋಣಿ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ ಒಂದು ಎರಡನಾಗಿ ಇಲ್ಲಿ ಈಗ ಈ ಡ್ಯಾಮ್ ನಿಂದ ಉಪ್ಪು ನೀರು ಸ್ಟೋರ್ ಆಗಿ ಇಲ್ಲಿ ಮ್ಯಾಂಗ್ರೋಸ್ ಅಂದ್ರೆ ಕಾಂಡಲವನ್ನ ಸಾಯ್ತಾ ಉಂಟು ಅಲ್ಲಿ ಕಾಂಡ್ಲವನ್ನ ನಿಮ್ಮಲ್ಲ ಇಲ್ಲಿ ಫಿಶರೀಸ್ ಮೀನುಗಾರಿಕೆನ ಮೀನುಗಾರಿಕೆಯನ್ನು ಅವಲಂಬಿಸಿ ಇರ್ತಕ್ಕಂತ ತುಂಬಾ ಮಂದಿ ಇದ್ದೀರಿ ಈಗ ಅಲ್ಲಿ ನಿಮಗೆ ಆ ಕಾಂಡವನ್ನು ಸಾಯೋದ್ರಿಂದ ಅಲ್ಲಿರುವಂಥ ಮೀನು ಮಟ್ಟ ಈಗ ಇಡೀ ಸಮುದ್ರದಲ್ಲಿ ಯಾವುದೇ ಮೀನು ದೊಡ್ಡ ಮೀನಿಗೆ ಆಹಾರ ಆಗಬೇಕಿದ್ರೆ ಒಂದಿಷ್ಟು ಸಣ್ಣ ಸಣ್ಣ ಮೀನು ಮರಿಗಳು ಇದೇ ಕಾಂಡ್ಲವನ್ನದಲ್ಲೇ ಆಗಬೇಕು ಇಲ್ಲಿಷ್ಟು ಸಾ ಇಲ್ಲಿ ನೂರಾರು ಎಕರೆ ಕಾಂಡ ಸಾಯ್ತಾ ಉಂಟು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಉಂಟು ಈ ಕಾಂಡಲ ಅಂದ್ರೆ ಈ ಅಟ್ಲೀಸ್ಟ್ ಈ ಕಾ ಇದಕ್ಕೆ ಡ್ಯಾಮ್ ಅನ್ನ ನೀರನ್ನು ಟ್ವೆಂಟಿ ಫೋರ್ ಇಂಟು ತೆಗೆದು ಹಾಕಿದ್ರೆ ಆ ಕಾಂಡ್ಲವನ್ನು ಬದುಕ್ತದೆ ಅನ್ನುವಂಥದ್ದು ಅನ್ಸುತ್ತೆ ಬದುಕುತ್ತೆ ಬದುಕ್ತದೆ ಅಂದ್ರೆ ಡ್ಯಾಮ್ ಹಾಕಿ ಇಡೋದಕ್ಕಿಂತ ತೆಗೆದು ಇಡೋದು ಒಳ್ಳೇದು ಅಲ್ಲ ನೀರು ಬರ್ತಾ ಹೋಗ್ತಾ ಇರಬೇಕು ಡ್ಯಾಮ್ ಒಳ್ಳೆಯದು ಈ ಡ್ಯಾಮ್ಗೆ ಎಷ್ಟು ಹಣ ಖರ್ಚಾಗಿದೆ ಅನ್ನುವಂಥದ್ದು ಏನಾದ್ರು ನಿಮ್ಮ ಐಡಿಯಾ ಇದೆಯಾ ನಾಲ್ಕು ಕೋಟಿ ಲೆಕ್ಕ ಖರ್ಚಾಗಿದೆ ನಾಲ್ಕೂವರೆ ಕೋಟಿ ಹಣ ಖರ್ಚಾಗಿದೆ ಸರ್ ಆ ಹಣ ಎಲ್ಲಿಂದ ಖರ್ಚು ಮಾಡಿದ್ರು ಅನ್ನೋ ಏನೋ ಐಡಿಯಾ ಇದೆ ನಿಮಗೆ ಐಡಿಯಾ ಇಲ್ಲ ಐಡಿಯಾ ಇಲ್ಲ ಈಗ ವಿಚಾರಕ್ಕೆ ಬರೋಣ ನೋಡಿ ಈ ಡಿ ಪಿ ಆರ್ ಎಲ್ಲಿ ಇವರು ಮೆನ್ಷನ್ ಮಾಡ್ತಾರೆ ಮೈನರ್ ಇರಿಗೇಷನ್ ಗ ಮೈನರ್ ಇರಿಗೇಷನ್ ಆ್ಯಂಡ್ ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತೇಳಿ ಹೇಳಿ ಇದು ಉಡುಪಿದು ವಿಭಾಗ ಆಯಿತಾ ಈಗಾಗಲೇ ಒಂದು ವಿಚಾರವನ್ನು ನಿಮಗೆ ನೆನಪಿಸಲಿಕ್ಕೆ ಇಚ್ಛೆ ಇಚ್ಛೆ ಕೆಲವು ತಿಂಗಳ ಹಿಂದೆ ಉಡುಪಿಯ ಒಬ್ಬ ಇದೇ ಸಣ್ಣ ನೀರಾವರಿ ಇಲಾಖೆಯ ಎಂಜಿನಿಯರ್ನ ಮನೆ ಮೇಲೆ ಲೋಕಾಯುಕ್ತ ರೇಡ್ ಆಗಿ ಎಷ್ಟು ಕೋಟಿ ಹಣವನ್ನು ಮನೆಯಲ್ಲಿ ಗಟ್ಟಿ ಸಿಕ್ಕಿತ್ತು ಸಿಕ್ಕಿತ್ತನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿರಬಹುದು ಆ ಎಲ್ಲ ಗಟ್ಟಿಗಳು ಹಣಗಳೆಲ್ಲ ಹೋಗಿರುವಂಥದ್ದು ಇಂತಹ ನಕಲಿ ಯೋಜನೆಗಳ ಹಣದಿಂದ ಹೇಗೆ ಅಂತ ಹೇಳ್ತೀನಿ ನೋಡಿ ಈ ಯೋಜನೆಯಲ್ಲಿ ಇವ್ರು ಏನು ಹೇಳ್ತಾರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹರಿಯುವಂಥ ಒಂದು ನದಿ ನ ನದಿ ಅದು ಸಮುದ್ರ ಸೇರ್ತದೆ ಅದಕ್ಕೆ ನಾವೊಂದು ಹೆಮ್ಮಾಡಿಯಲ್ಲಿ ಡ್ಯಾಮ್ ಕಟ್ತೇವೆ ಆ ಡ್ಯಾಮ್ ಕಟ್ಟಿ ಇದನ್ನು ಎರಡು ಪ್ರಯೋಜನ ಉಂಟು ಒಂದು ಭರ್ತ ಮತ್ತು ಇಳಿತ ಅಂತ ಇರ್ತದೆ ಟೈಡ್ ಮತ್ತು ಲೋ ಟೈಡ್ ಆವಾಗ ನಮಗೆ ಸಮುದ್ರದ ಉಪ್ಪು ನೀರು ಕೂಡ ಮೇಲೆ ಹೋಗೋದು ತಪ್ತದೆ ಮತ್ತು ಪಶ್ಚಿಮ ವಾಹಿನಿಯಿಂದ ಹರಿದು ಬರುವಂಥ ನದಿಗೆ ಡ್ಯಾಮ್ ಕಟ್ಟಿ ಇರೋದ್ರಿಂದ ಆ ನೀರನ್ನು ಸುತ್ತಮುತ್ತಲ ಗದ್ದೆಗೆ ನಾವು ಬೇಸಾಯಕ್ಕೆ ಮತ್ತೆ ಕೃಷಿಗೆ ಬಳಸ್ಕೊಳ್ಬೋದು ಕುಡಿಯ ನೀರಿಗೆ ಬಳಸ್ಕೊಳ್ಬೋದು ಆದ್ದರಿಂದ ಈ ಯೋಜನೆಯನ್ನು ಈ ಡ್ಯಾಮನ್ನು ನಾವು ಬ ಕಟ್ಟುತ್ತಿದ್ದೀವಿ ಅಂತೇಳಿ ಹೇಳಿ ಡಿ ಪಿ ಆರ್ ಮಾಡಿಕೊಂಡು ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಆ ಪ್ರಾಜೆಕ್ಟ್ ನಿಷ್ಪ್ರಯೋಜಕ ಆಗುತ್ತೆ ಹೇಗೆ ನಿಷ್ಪ್ರಯೋಜಕ ಅಂದರೆ ಅಲ್ಲಿ ಪಶ್ಚಿಮ ವಾಹಿನಿ ನದಿಯೇ ಇರೋಲ್ಲ ಯಾವುದೇ ಪಶ್ಚಿಮ ಘಟ್ಟದಿಂದ ಬಂದು ಹರಿದು ಬರುವಂಥ ನದಿ ನದಿಗೆ ಇವರು ಅಡ್ಡಲಾಗಿ ಈ ಪ್ರಾಜೆಕ್ಟನ್ನು ಕಟ್ಟಲಿಲ್ಲ ಬದಲಾಗಿ ಇವರು ಕಟ್ಟಿರುವಂಥ ಈ ಡ್ಯಾಮ್ ಏನಿದೆ ಇದು ಸಮುದ್ರದಿಂದ ಹೊರಗೆ ಮೇಲೆ ಬರ್ತಕ್ಕಂಥ ಕೆಲವೊಂದು ತೋಡು ಇರ್ತದೆ ನಮ್ಮಲ್ಲಿ ತೋಡು ಕರಾವಳಿಯಲ್ಲಿ ಚಿಕ್ಕ ಚಿಕ್ಕ ತೊರೆ ತೋಡು ಅಂದರೆ ಬ್ಯಾಕ್ ವಾಟ್ರ್ ಅದು ಅಪ್ಪ ಹೈ ಬರುತ್ತೆ ಲೋ ಟೈಡಿಗೆ ಗಿಳ್ಕೊಂಡು ಹೋಗುತ್ತೆ ಅದು ಉಪ್ಪು ನೀರು ಅದು ಚಪ್ಪೆ ನೀರೇ ಇಲ್ಲ ಅದರಲ್ಲಿ ಉಪ್ಪು ನೀರಿನ ಒಂದು ವಾಟ್ರಿನ ಒಂದು ಲೇ ಇದಕ್ಕೆ ಲೇನಿಗೆ ಇವರೊಂದು ನಾಲ್ಕು ಕೋಟಿ ನಾಲ್ಕೂವರೆ ಕೋಟಿ ಒಂದು ಡ್ಯಾಮ್ ಹಾಕೊಂಡು ವಾಹಿನಿಗೆ ಕಟ್ಟಿದಂಥ ಡ್ಯಾಮ್ ಅಂತ ಕೃಷಿಗೆ ಉಪಯೋಗ ಅಂತ ಹೇಳಿ ಇಷ್ಟು ನಾಲ್ಕೂವರೆ ಕೋಟಿ ರೂಪಾಯಿ ಹೊಡಿತಾರಲ್ಲ ಯಾರ ಮನೆ ದುಡ್ಡಿದು ಹಾಂ ಕಿಂಡಿ ಅಣೆಕಟ್ಟು ಅಂತೇಳಿ ಹೇಳಿ ಸಣ್ಣ ನೀರಾವರಿ ಇಲಾಖೆಯಿಂದ ಮಾಡ್ತಕ್ಕಂಥ ಎಲ್ಲ ಇವನು ಮಾಡ್ತಾರೆ ನೋಡಿ ಅದರಲ್ಲಿ ಎಂಬತ್ತರಿಂದ ತೊಂಬತ್ತು ಪ್ರತಿಶತ ಕಿಂಡಿ ಅಣೆಕಟ್ಟುಗಳು ಕಟ್ಟಿದ ಎರಡು ವರ್ಷದೊಳಗೆ ಮುರ್ಕೊಂಡು ಬೀಳುತ್ತದೆ ಇಲ್ಲ ಆ ಅಣೆಕಟ್ಟುಗಳೆಲ್ಲವೂ ನಕಲಿ ಯೋಜನೆಗಳು ಸಣ್ಣ ನೀರಾವರಿ ಇಲಾಖೆ ಅಂತೇಳಿ ಹೇಳಿ ಅಲ್ಲಿಂದ ಮಾಡಿಸ್ಕೊಳ್ತಕ್ಕಂಥ ಇಲಾಖೆ ಆಯಾ ವಿಭಾಗದ ಶಾಸಕರ ಹಣ ಹೊಟ್ಟೆ ತುಂಬಿಸ್ಲಿಕ್ಕೆ ಆಯಾ ಶಾಸಕರ ಹಿಂದೆ ಓಡಾಡ್ತಕ್ಕಂಥ ಕಾಂಟ್ರಾಕ್ಟರ್ಗಳ ಚೇಲಗಳು ಅವರ ಹೊಟ್ಟೆ ತುಂಬಿಸಲಿಕ್ಕೆ ಇರ್ತಕ್ಕಂಥ ನಕಲಿ ಯೋಜನೆಗಳೇ ಈ ಸಣ್ಣ ನೀರಾವರಿ ಇಲಾಖೆಯ ಯೋಜನೆಗಳು ಈ ಸಣ್ಣ ನೀರ ಈ ಯೋಜನೆ ಕುರಿತು ಈ ನಕಲಿ ಯೋಜನೆ ಕುರಿತು ನಾನು ಅಂದಿನ ಒಂದು ಶಾಸಕರಾದಂಥ ಸುಕುಮಾರ್ ಶೆಟ್ಟಿಯವರು ಬೈಂದೂರು ಸುಕುಮಾರ್ ಶೆಟ್ಟಿ ಅವರು ಎಮ್ ಎಲ್ ಎ ಆದಾಗ ಅವರಿಗೆ ನಾನು ಈ ವಿಚಾರವನ್ನು ತಿಳಿಸಿದ್ದೆ ಈ ನಕಲಿ ಯೋಜನೆ ಕುರಿತು ನೀವೊಂದು ತನಿಖೆ ಮಾಡಿಸಿ ಇಷ್ಟು ನಕಲಿ ನಾಲ್ಕೂವರೆ ಕೋಟಿ ರೂಪಾಯಿ ವೇಸ್ಟ್ ಆಗಿದೆ ಇದು ಇದರಿಂದ ಮೀನುಗಳು ಸಾಯ್ತವೆ ಆದರೆ ಏನು ಸಮಸ್ಯೆ ಅಂದರೆ ನೋಡಿ ಮಳೆಗಾಲದಲ್ಲಿ ಮೇಲ್ಗಡೆ ಚಪ್ಪೆ ನೀರು ಬರ್ತದೆ ಚಪ್ಪೆ ಗದ್ದೆಯಿಂದ ಬಂದಂಥ ಚಪ್ಪೆ ನೀರನ್ನು ಹೋಗಿ ಡ್ಯಾಮಿನೊಳಗೆ ಸ್ಟೋರ್ ಆಗ್ತದೆ ಆಗ ಮ್ಯಾಂಗ್ರೋವ್ಸ್ ಅಲ್ಲಿರುವಂಥ ಅಷ್ಟು ಮ್ಯಾಂಗ್ರೋವ್ಸ್ಗಳು ಸಾಯ್ತಾ ಇವೆ ಸೆಕೆಂಡ್ ಥಿಂಗ್ ಅಲ್ಲಿ ಉಪ್ಪು ನೀರು ಡ್ಯಾಮಿನ ಒಳಗೆ ಉಪ್ಪು ನೀರೇನಿದೆ ಆ ಉಪ್ಪುನಲ್ಲಿರ್ತ ನೀರಿನಲ್ಲಿರ್ತಕ್ಕಂಥ ಉಪ್ಪು ನೀರಿನ ಮೀನುಗಳೆಲ್ಲ ಚಪ್ಪೆ ನೀರು ಬಂದು ಸೇರ್ಕೊಂಡ್ಬಿಟ್ಟು ಸಾಯ್ತು ಲಕ್ಷಾಂತರ ಮೀನು ಮೀನು ಮರಿಗಳು ಸಾಯ್ತಾಯಿವೆ ನೋಡಿ ನೋಡಿಯ ವಿಡಿಯೋ ಈ ಮೀನುಗಳು ಸಾಯ್ತಾ ಇದೆ ಮ್ಯಾಂಗ್ರೋವ್ ಸಾಯ್ತಾ ಇದೆ ಜನರಿಗೂ ಉಪಯೋಗ ಇಲ್ಲ ಹಾಗಾದ್ರೆ ನಾಲ್ಕೂವರೆ ಕೋಟಿ ರೂಪಾಯಿ ಯೋಜನೆ ಅಂದಿನ ಎಮ್ ಎಲ್ ಎ ಸುಕುಮಾರ್ ಶೆಟ್ಟಿ ಅವರಿಗೆ ನಾನು ಇದನ್ನು ತನಿಖೆ ಮಾಡಲಿಕ್ಕೆ ಹೇಳಿದ್ದೆ ಆಯಿತು ತನಿಖೆ ಮಾಡ್ತೇನೆ ತಮ್ಮ ಅಧಿಕಾರಾವಧಿಯಷ್ಟು ಐದು ವರ್ಷವರೆಗೆ ಈ ಮನುಷ್ಯ ತನಿಖೆನೇ ಮಾಡಲಿಲ್ಲ ಮತ್ತೆ ನೋಡ್ಲಿಕ್ಕೆ ಹೋದರೆ ಈ ಸುಕುಮಾರ್ ಶೆಟ್ಟಿ ಅವರ ಪೀರಿಯಡ್ ಅಲ್ಲಿ ಕೂಡ ಇಂಥ ಯೋಜನೆಗಳು ತುಂಬಾ ಆಗಿದೆ ಕಿಂಡಿ ಅಣೆಕಟ್ಟಿ ಯೋಜನೆಗಳು ಹೆಸರಿಗೆ ಮಾತ್ರ ಇದು ಟೆಂಡರ್ ಹಾಕ್ಸ್ತಾರೆ ಯಾರು ಟೆಂಡರ್ ಟೆಂಡರ್ ಈ ಈ ಕಾಮಗಾರಿ ಯಾರಿಗೆ ಅಂತೇಳಿ ಮುದ್ದೆ ನಿರ್ಧಾರ ಆಗುತ್ತೆ ಯಾವನೋ ಒಬ್ಬ ಶಾಸಕನ ಹಿಂದೆ ಒಬ್ಬ ಚೇಲ ಇರ್ತಾನೆ ಕಾಂಟ್ರಾಕ್ಟ್ರು ಅವನೇ ಹೋಗಿ ಅಲ್ಲಿ ಬೆಂಗಳೂರಿಗೆ ಹೋಗಿ ಡಿ ಪಿ ಡಿ ಪಿ ಆರ್ ಅಲ್ಲಿ ಅಥವಾ ಅಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಾನೆ ಇದರಲ್ಲಿ ಪ್ರತಿಯೊಬ್ಬರಿಗೂ ಹಂತ ಹಂತವಾಗಿ ಇದರಲ್ಲಿ ಹಪ್ತಾ ಹೋಗ್ತದೆ ಮತ್ತೊಬ್ಬ ಸೆಕೆಂಡ್ ಪಾರ್ಟಿ ಇನ್ನೊಬ್ಬ ಸೆಕೆಂಡ್ ತ ಒಬ್ಬ ಒಬ್ಬ ಕಾಂಟ್ರಾಕ್ಟರ್ ಅವನು ಕಾಂಟ್ರಾಕ್ಟಿಗೆ ಇದಕ್ಕೆ ಟೆಂಡರ್ ಹಾಕ್ತಾನಲ್ಲ ಅವನೇ ಒಂದು ಇಪ್ಪ ಎರಡು ನಕಲಿ ಟೆಂಡರನ್ನು ಇನ್ನೊಬ್ಬ ಎರಡು ಹೆಸರಲ್ಲಿ ಅವನೇ ಹಾಕಿಸ್ತಾನೆ ಸ್ವಲ್ಪ ಸ್ವಲ್ಪ ರೇಟ್ ಜಾಸ್ತಿ ಮಾಡಿಸಿ ಮೂರನೇ ನಾಲ್ಕನೇ ವ್ಯಕ್ತಿ ಇಲ್ಲಕ್ಕೆ ಟೆಂಡರ್ ಹಾಕಲಿಕ್ಕೆ ಆಗೋದಿಲ್ಲ ಒಬ್ಬ ನಾಲ್ಕನೇ ವ್ಯಕ್ತಿ ಟೆಂಡರ್ ಎಮ್ ಎಲ್ ಎ ನೇರವಾಗಿ ಅವನಿಗೆ ಫೋನ್ ಮಾಡ್ತಾನೆ ಏನೋ ಬದುಕಬೇಕಂತುಂಟು ನಿನಗೆ ಅಥವಾ ನೀನು ಹಾಕೋದಿದ್ರೆ ಹಾಕು ಮತ್ತು ನಿಮಗೆ ಹೇಗೆ ಬಿಲ್ ಸ್ಯಾಂಕ್ಷನ್ ಮಾಡಿದ್ದಾಗ ಅದನ್ನ ತಡೆ ಹಿಡಿಬೇಕು ನನಗೆ ಗೊತ್ತುಂಟು ನೀನು ಬೇಕಾದರೆ ಬೇರೆ ಕಾಮಗಾರಿಗೆ ಅಪ್ಲೈ ಮಾಡು ಈ ಕಾಮಗಾರಿಯನ್ನು ಹಾಕಬೇಡ ಆಲ್ರೆಡಿ ನಾನು ಕೊಟ್ಟಾಗಿದೆ ಬೇರೆ ಅಂತೇಳಿ ಹೇಳಿ ಎಮ್ ಎಲ್ ಎ ಅವನ ಚೇಲಗಳಿಗೆ ಕೊಡ್ತಾರೆ ಇದು ಕರ್ನಾಟಕದಲ್ಲಿ ಈಗ ನಡೀತಕ್ಕಂಥ ನೂರಕ್ಕೆ ನೂರು ಕಾಮಗಾರಿಗಳು ಕೂಡ ಆಯಾ ಪ್ರದೇಶದ ಎಮ್ ಎಲ್ ಎಗಳ ಕೃಪಾ ಪೋರ್ಷತೆ ಇಲ್ಲ ಅಂತ ಹೇಳಿದರೆ ಯಾವ ಕಾಮಗಾರಿ ಇವತ್ತು ಓಪನ್ ಟೆಂಡರ್ ಇಲ್ಲ ಮೊದಲು ಓಪನ್ ಟೆಂಡರ್ ಇತ್ತು ಈಗ ಕ್ಲೋಸ್ ಯಾವುದು ಆ ಭ್ರಷ್ಟಾಚಾರವನ್ನು ಓಪನ್ ಟೆಂಡರ್ ಅಲ್ಲಿ ಭ್ರಷ್ಟಾಚಾರ ಆಗ್ತದೆ ಅಂತ ಕ್ಲೋಸ್ ಟೆಂಡರ್ ಅಂತ ಮಾಡಿದ್ದಾರೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದ್ರೆ ಥ್ರಟ್ಟಲ್ಲಿ ಮಾಡಿಸ್ತಾರೆ ಎಲ್ ಎಗಳು ಶಾಸಕರು ಇದು ಮಾಡಿದ್ರೆ ಜಾಗ್ರತೆ ಅಂತ ಹೆದರಿಸ್ಬಿಟ್ಟು ಟೆಂಡರ್ ವಾಪಸ್ ತೆಗಿಸ್ತಾರೆ ಇದೇ ನಮ್ಮ ಕುಂದಾಪುರದಲ್ಲಿ ಬೈಂದೂರ್ನಲ್ಲಿ ಟೆಂಡರ್ ಒಬ್ಬ ನೀ ಸಣ್ಣ ನೀರಾವರಿ ಇಲಾಖೆ ಒಬ್ಬ ಒಬ್ಬ ಇಂಜಿನಿಯರ್ ಎಲ್ ಎಗೆ ತಿಳಿಸದೆ ಒಬ್ಬ ಸಣ್ಣದೊಂದು ಬೇರೆ ಕಾಮಗಾರಿಯನ್ನು ಒಬ್ಬ ಯಾವ ಕಾಂಟ್ರಾಕ್ಟರ್ ಕೊಟ್ಟಿದ್ದಕ್ಕೆ ಸಾರ್ವಜನಿಕವಾಗಿ ಅದೇ ಇಂಜಿನಿಯರಿಗೆ ನಿಮಗೆ ಮೆಟ್ಟಲಿ ಹಾಕ್ತದೆ ನನ್ನ ಹತ್ರ ಕೇಳಿದ ಇನ್ನು ಕಾಂಟ್ರಾಕ್ಟ್ ಕೊಟ್ಟಿದೆ ಯಾಕೆ ಅವನಿಗೆ ಕೆಲಸ ಕೊಟ್ಟಿದೆ ಯಾಕೆ ಅಂತ ಶಾಸಕರು ಜೋರು ಮಾಡಿದ್ದಾರೆ ಪಬ್ಲಿಕ್ಕಲ್ಲಿ ಅಂಥ ಪರಿಸ್ಥಿತಿ ಇದೆ ಇದು ಒಂದು ಶಾಸಕ ಕ್ಷೇತ್ರದ ಜನತೆ ಎಲ್ಲ ಇಡೀ ಕರ್ನಾಟಕದ ಎಲ್ಲ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರದಲ್ಲಿ ಕೂಡ ಇದಾಗ್ತಾ ಆಗ್ತಾ ಇರುವಂಥದ್ದು ಈ ಸಣ್ಣ ನೀರಾವರಿ ಇಲಾಖೆಯನ್ನು ಇಂಥ ಹಾಗಾದರೆ ಕಿಂಡಿ ಅಣೆಕಟ್ಟುಗಳು ಇವತ್ತು ಮೂಡುಬಿದ್ರೆಯಲ್ಲಿ ಒಂದು ಆಗಿದೆ ನಿಮ್ಗೆ ಅದು ಡ್ಯಾಮಿನ ಒಂದು ಸಚಿತ್ರವನ್ನು ಇನ್ನೊಮ್ಮೆ ಕೊಡ್ತೇನೆ ಡ್ಯಾಮ್ ಕಟ್ಟಿ ಸಣ್ಣ ನೀರಾವರಿ ಇಲಾಖೆಯಿಂದ ಡ್ಯಾಮ್ ಕಟ್ಟಿ ಎರಡು ವರ್ಷಗಳೊಳಗೆ ಡ್ಯಾಮ್ ಕಿತ್ಕೊಂಡು ಹೋಗಿದೆ ಡ್ಯಾಮು ಇಲ್ಲ ಏನಿಲ್ಲ ಸ್ಯಾಂಕ್ಷನ್ ಆಗಿ ಆ ದುಡ್ಡು ಡ್ಯಾಮಿಗೆ ಸ್ಯಾಂಕ್ಷನ್ ಆದ ಹಣ ಯಾರ್ಯಾರ ಜಿ ಎಷ್ಟೆಷ್ಟು ಹೋಗಬೇಕು ಪರ್ಸೆಂಟೇಜ್ ವೈಸ್ ಸುರಕ್ಷಿತವಾಗಿ ಹೋಗಿ ತಲುಪಿದೆ ಅದಕ್ಕೆ ಕಟ್ತಕ್ಕಂಥ ಟ್ಯಾಕ್ಸ್ ನಾವು ನೀವು ಸಂತೋಷವಾಗಿ ಬ್ಯಾಗ್ ಮುಚ್ಕೊಂಡು ಕಟ್ಟಿ ಮನೆಯಲ್ಲಿ ಇವತ್ತು ಟಿ ವಿ ರಿಮೋಟ್ ಇಟ್ಕೊಂಡು ಕೂತ್ಕೊಂಡಿದ್ದೇವೆ ಇಂಥ ಸಣ್ಣ ನೀರಾವರಿ ಇಲಾಖೆ ಇನ್ನೂ ಹಲವು ಕುಂದಾಪುರದ ಸುಮಾರು ನಾನ್ನೂರೈವತ್ತು ಕೋಟಿ ರೂಪಾಯಿಯ ಕಾಮಗಾರಿಯನ್ನು ಕಳೆದ ಐದು ವರ್ಷಗಳಲ್ಲಿ ಮಾಡಿರುವಂಥ ಕಾಮಗಾರಿ ಇದೆ ಸಣ್ಣ ನೀರಾವರಿ ಇಲಾಖೆ ಆ ನೀರಾವರಿಯ ಕಾಮಗಾರಿಗಳೆಲ್ಲ ಒಂದಕ್ಕಿಂತ ಒಂದು ಇಂಟ್ರೆಸ್ಟ್ ಇದೆ ಇದರ ಸ್ಟೋರಿಯನ್ನು ನಾನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೇನೆ ಇಟ್ಸ್ ಮಿಸ್ ಮಾಡ್ಕೊಳ್ಬೇಡಿ ವೀಕ್ಷ ವೀಕ್ಷೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದರೂ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಇದು ಬರೀ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಲಿಕ್ಕಲ್ಲ ನಿಮ್ಮ ಸುತ್ತಮುತ್ತ ಇಂಥ ಹಗರಣಗಳು ಇಂಥ ಕಾಮಗಾರಿಗಳು ಕಂಡು ಬಂದಲ್ಲಿ ನಮ್ಮ ಎನ್ ಇ ಸಿ ಎಫ್ ನ್ಯೂಸ್ ಚಾನಲ್ ಗಮನಕ್ಕೆ ತಗೊಂಡು ಬನ್ನಿ ಅಂಥದ್ದನ್ನು ನಾವು ಹೈಲೈಟ್ ಮಾಡೋಣ ನಮ್ಮ ತೆರಿಗೆ ಹಣ ತಪ್ಪ ಪೋಲಾಗುವುದನ್ನು ತಪ್ಪಿಸೋಣ ಅಂತ ಹೇಳ್ತಾ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ